ನಾಸ್ಟರ್ಡಾಮಸ್ ಯಾರಿಗೂ ಗೊತ್ತಿಲ್ಲ ಜಗದ್ವಿಖ್ಯಾತ ಭವಿಷ್ಯಗಾರ ಆತ ಇಡೀ ಭೂಮಂಡಲದ ಬಗ್ಗೆ ಆತ ಭವಿಷ್ಯ ನುಡಿದಿದ್ದಾನೆ ಅದು ಸಾವಿರಾರು ವರ್ಷಗಳ ಹಿಂದೆ ಆತ ನುಡಿದಿದ್ದರೂ ಭವಿಷ್ಯ ಬಹುತೇಕ ಜರಗಲಿದೆ ಒಂದು ಸಮಯದಲ್ಲಂತೂ ಕನ್ನಡ ಸೇರಿದಂತೆ ಭಾರತದ ಬಹುತೇಕ ಟಿವಿ ಚಾನೆಲ್ಗಳು ತಿಂಗಳುಗಟ್ಟಲೆ ನಾಸ್ಟರ್ ಡಾಮಸ್ ಭವಿಷ್ಯದ ಬಗ್ಗೆ ಬಿತ್ತರಿಸಿದವು ಇದೀಗ ನಾಸ್ಟರ್ ಡಾಮಸ್ ಮತ್ತೆ ಮುನ್ನೆಲೆಗೆ ಬಂದಿದ್ದಾನೆ ಎರಡ್ ಸಾವಿರದ ಇಪ್ಪತ್ತನೇ ವರ್ಷ ವಿಶ್ವದಾದ್ಯಂತ ನಡೆಯುವ ಪ್ರಮುಖ ಘಟನೆಗಳ ಬಗ್ಗೆ ಆತ ನುಡಿದಿದ್ದ ಭವಿಷ್ಯದ ಬಗ್ಗೆ ಚರ್ಚೆಗಳು ಆರಂಭವಾಗಿದೆ ನಾಸ್ಟರ್ ಡಾಮಸ್ ಭವಿಷ್ಯದ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತು ಹಿಂಸಾಚಾರದಿಂದ ಕೂಡಿರುತ್ತದೆ ಯುದ್ಧಗಳು ಆಂತರಿಕ ಯುದ್ಧಗಳು ಹಿಂಸಾತ್ಮಕ ಪ್ರತಿಭಟನೆ ಸಾಕಷ್ಟು ನಡೆಯುವಂತಿದೆ ಎರಡು ಸಾವಿರದ ಇಪ್ಪತ್ತು ಮನುಕುಲದ ಹಿಂಸಾತ್ಮಕ ವರ್ಷ ಆಗಲಿದೆ ದೇವರ ನಾಡಿನಲ್ಲಿ ದೊಡ್ಡ ಬಿರ್ಗಾಳಿ ಏಳಲಿದೆ ಸಹೋದರರಿಬ್ಬರು ಕಿತ್ತಾಡಿ ದೂರವಾಗಿ ವೈರಿಗಳಾಗುತ್ತಾರೆ ದೊಡ್ಡ ನಗರವೊಂದು ಹೊತ್ತಿ ಉರಿದಾಗ ಮೂರನೇ ಮಹಾಯುದ್ಧ ಪ್ರಾರಂಭವಾಗುತ್ತದೆ ರಷ್ಯಾದ ನಾಯಕ ಮೇರ್ ಪುಟಿನ್ ಕೊಳೆ ಯತ್ನ ನಡೆಯುತ್ತದೆ ಇಂಗ್ಲೆಂಡ್ ರಾಣಿ ಮರಣ ಹೊಂದುತ್ತಾರೆ ಅಮೆರಿಕ ದೇಶವು ಏಷ್ಯಾ ರಾಷ್ಟ್ರಗಳಲ್ಲಿ ಬೃಹತ್ ಯುದ್ಧ ನಡೆಸಿ ಮೂರನೇ ಮಹಾ ಯುದ್ಧಕ್ಕೆ ಇಮ್ಮು ನೀಡಲಿದೆ ಭಾರತ ಸೇರಿದಂತೆ ವಿಶ್ವದೆಲ್ಲೆಡೆ ಭಾರಿ ಆರ್ಥಿಕ ಕುಸಿತ ಉಂಟಾಗಲಿದೆ ಷೇರು ಮಾರುಕಟ್ಟೆ ನೆಲಕಚ್ಚಲಿದೆ ಸಾಲ ತೀರಿಸುವ ಶಕ್ತಿಯನ್ನು ಜನ ಕಳೆದುಕೊಳ್ಳುತ್ತಾರೆ ಭಾರಿ ಆರ್ಥಿಕ ದಿವಾಳಿಯನ್ನು ಎರಡು ಸಾವಿರದ ಇಪ್ಪತ್ತು ವಿಶ್ವದೆಲ್ಲೆಡೆ ಕಾಣಲಿದೆ ಭಾರತದಲ್ಲಂತೂ ಬಹುವಾಗಿ ಆಂತರಿಕ ಜಗಳಗಳು ನಡೆಯುತ್ತದೆ ಮತೀಯ ಗಳೆಬೆಗಳು ಹೆಚ್ಚಲಿದೆ ಆರ್ಥಿಕ ಸಂಕಷ್ಟಕ್ಕೆ ಭಾರತ ತುತ್ತಾಗಲಿದೆ ಪ್ರಾಕೃತಿಕ ಆಣಿಗಳು ಬಹುಮಟ್ಟಿಗೆ ನಡೆಯಲಿದೆ ಕೇವಲ ಹಿಂಸಾಚಾರ ಮಾತ್ರವಲ್ಲ ಎರಡ್ ಸಾವಿರದ ಇಪ್ಪತ್ತು ಕೆಲವು ಹೊಸ ಘಟನೆಗಳಿಗೂ ಸಾಕ್ಷಿಯಾಗಲಿದೆ ಹೊಸ ತಲೆಮಾರಿನ ವಿಶ್ವಕ್ಕೆ ಸಾಂತ್ಯ ಸಂದೇಶ ನೀಡುವ ತಲೆಮಾರಿನ ಉದಯವೂ ಇದೆ ಈ ವರ್ಷ ನಡೆಯಲಿದೆ